ಮಟಕಾಡೋರ ಸಂಘ ಮಾಡ್ದೇವಪ್ಪ ಅಂತಂದ್ರ ಅದು ಹೆಂಡ್ರ ಜಲ್ದಿ ಮಾತು ಕೇಳ್ತಾರ ಅಂತೇಳಿ ನಿನ್ನ ಉದ್ದೇಶ ಐತಿ. ಮಾತು ಕೇಳ್ತಾರೋ ಹರೆಗಳನ್ನ ಬಿಸಿ ಬಿಸಿ ರೋಡ್ ಸಿಗ್ತಾವಲ್ಲ ಇಂಥವ್ರ ಸಂಘ ಮಾಡಿದ್ರ ನಾವು ನೀವು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಟಂಗಿಲ್ಲ ಎಂಥವ್ರ ಸಂಘ ಮಾಡ್ಬೇಕಪ್ಪ ಅಂತ ಕೇಳಿದ್ರ ಮತ್ ಯಾರ ಸಂಘ ಮಾಡ್ಬೇಕಿವ ಲಚ್ಚಾನ ಸಿದ್ಧಲಿಂಗ ಮಹಾರಾಜ ಆಗ್ಲಿ ಮುಗುಳ ಕೋಡ ಎಲ್ಲಾ ಲಿಂಗ ಮಹಾರಾಜ ಆಗ್ಲಿ ಮನಮೇಯ ಮದಗೊಂಡ ಮಹಾರಾಜ ಆಗ್ಲಿ ಇಂಥವ್ರ ಸಂಘ ನಾವು ನೀವು ಮಾಡ್ದೇವಪ್ಪ ಅಂತಂದ್ರ ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಡ್ತೇವೆ ಸಂಘ ನೌಕರ ಚಿಲ್ಲರ ಕಿ ಫಲ ಚೋಡಿಕೆ ಪತ್ರ ಕಾಯಗ ತೆಳರು ಹೆಂಗಂದ್ರೆ ನೀವ ದಾರು ಕುಡಿಯೋರ್ದು ಇಸ್ಪೇಟ್ ಆಡೋರ್ದು ಮಟಕ ಆಡೋರ ಸಂಘ ಮಾಡ್ದೇವಪ್ಪ ಅಂತಂದ್ರ ಏನ ಆತದಪ್ಪ ಅಂತ ಕೇಳಿದ್ರ ಏನಿವ ಕೇಳು ಹಾ ಹೇಳ್ರಿ ಭಾರತದೊಳಗ ಮಟಕ ಬಂದ ಇತ್ತಂತ ಮಟಕ ಕಾ ತಗೊಂಡೆ ಭಾರತದೊಳಗ ಮಟಕ ಬಂದ ಇತ್ತಂತ ಮಟಕ ಕಾ ತಗೊಂಡೆ ಮಟಕದ ಲೆಕ್ಕ ಮಾಡಿ ಮಾಡಿ ನಿನ್ನ ಕಣ್ಣು ಗುಡ್ಡ ಕಳ್ಕೊಂಡೆ ಮಟಕದ ಲೆಕ್ಕ ಮಾಡಿ ಮಾಡಿ ನಿನ್ನ ಕಣ್ಣು ಗುಡ್ಡ ಕಳ್ಕೊಂಡೆ ಮೌನ ಬಳಗ ನಮ್ಮ ಅಪ್ಪನ ಬಳಗ ನಮ್ಮ ಅಣ್ಣನ ಬಳಗ ಬಹಳ ಚಂದ ಕೂಡ್ಯದ ಹೌದು ಅಟ್ರು ಎದ್ದು ಹೋಗ್ಬಿಡ್ರಿ ಏನಾಯ್ತು ಅಟ್ರು ಎದ್ದು ಹೋಗ್ಬಿಡ್ರಿ ತಿಳಿನಿ ಅವ್ರಿಗೆ ಬಸ್ ಕಳಿಸಿ ನೀ ಏನ ಮಾಡ್ಬೇಕತ್ತಿ ಮತ್ ನೀವ ಹೇಳ್ತಿರ್ಲಿ ಅವ್ರು ಬಾಳ ಚಂದ ಕೂತಾರ ಅಪ್ಪನ ಬಳಗ ಅವನ ಬಳಗತ್ತ ಮತ್ ಹೇಳಾಕತ್ತೀನಿ ಅವ್ರ ಹಂಗ ಕೂತಾರ ಹಂಗ ಹೇಳಾಕತ್ತೀನಿ ಹೇಳ್ರಿ ಹೇಳ್ರಿ ಮತ್ ನಿನಗಟ್ಟ ತ್ರಾಸ ಆಲತ್ತದನು ಇಲ್ರಿ ಹೇಳ್ರಿ ನಮ್ಮ ಮೌನ ಬಳಗದವ್ರು ಹೆಂಗ ಕೂತಾರಪ್ಪ ಅಂತ ಕೇಳಿದ್ರ ಹೆಂಗಪ್ಪ ತಲಿ ಮ್ಯಾಲ ಸೆರ್ಗ ಹಚ್ಚಕೊಂಡು ಹಣಿ ಮ್ಯಾಲ ಕುಂಕುಮ ಇಟ್ಟುಕೊಂಡು ಕೈಯಾಗ ಹಸಿರು ಬಳಿ ಹಾಕೊಂಡು ಹಾಕೊಂಡು ಹೇಮರಡ್ಡಿ ಮಲ್ಲಮ್ಮ ದತ್ತರಿಗೆ ಭಾಗಮ್ಮ ಕುತ್ತಂಗದ ಮೌನ ಬಳಗದವ್ರು ಹೌದು ಹೇಮರಡ್ಡಿ ಬಲ ಮೇಲೆ ಚಾಸು ಹಾಕೊಂಡ್ತಾಳೆ ಹಿಂಗ ಪದ್ರಾಸ ಮಾಕ್ಲ ಹಾ ದೇವ್ರಗಳು ಹಿಂಗ ಮುಸುಕ್ ಹಾಕೊಂಡ್ ಕುಂಡಿರ್ತಾವು ಮತ್ತೆ ನಿಮ್ಮ ಅಪ್ಪನ ಬಳಗದವ್ರು ಹೆಂಗ ಕೂತಾರತ್ತೀವ ನೋಡ್ಲ ಜಮಕಂಡಿ ಅಪ್ಪನಲ್ಲಿ ಕೂತಂಗಾಗೈತಿ ನಮ್ಮ ಅಪ್ಪಗಳು ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ಹೆಣ್ಣಿಗೆ ಜಗದ ಕಣ್ಣಂದಾರು ಹೌದು ಅಂದಾರಿವ ಅಂದಾರು ಯಾಕಪ್ಪ ಅಂತ ಕೇಳಿದ್ರ ಹಾ ತಾಯಿಗಿಂತ ಬಂದು ಇಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಹೌದಿವ ಈ ಜಗತ್ತಿನೊಳಗ ತಾಯಿ ಅಂತಕ್ಕೆ ಬಹಳ ಶ್ರೇಷ್ಠದಾಳ ಹೌದು ಅಂತ ತಾಯಿಗೆ ಕೀಳಾಗಿ ಮಾತಾಡ್ತಿರ್ಲೋ ಬಾಯಿ ಏನಾಯ್ತು ಕೈಯಾಗ ಮೈ ಕೊಟ್ಟರು ಎರಡು ಮಾತು ಮಾತಾಡ್ರು ಮಾತಾಡು ಇಲ್ಲಿ ಸುಮ್ಮ ತಳ ಕೂತ್ ಬಿಡ್ನಿ ಅಂದ್ರೆ ಈ ಜಗತ್ತಿನೊಳಗ ತಾಯಿ ಶ್ರೇಷ್ಠದ ಅಂತ ನಾ ಹೇಳ್ತೀನಿ ಇದಕ್ಕ ತಪ್ಪತ್ತಿ ಹೌದ್ ತಪ್ಪಲ್ಲ ಇದು ಮತ್ತೆ ಯಾರ ಶ್ರೇಷ್ಠತಿಯೋ ಈ ಜಗತ್ತಿನೊಳ ನಿಮ್ಮ ತಾಯಿ ಬಹಳ ಸುಮಾರದಾಳು ಮತ್ತೆ ಯಾರ ಶ್ರೇಷ್ಠ ನನ್ನ ಮನ್ಯಾಗ ನನ್ನ ಹೆಂಡತಿ ಬಹಳ ಶ್ರೇಷ್ಠ ನೋಡ್ರಿ ಹೌದು ಇದಕ್ಕೇನತ್ತೀರಿ ನೀವು ನಿನ್ನ ಹೆಂಡತಿ ನಿನ್ನ ಮನ್ಯಾಗ ನಿನ್ನ ಹೆಂಡತಿ ಶ್ರೇಷ್ಠ ನನ್ ಗಟ್ಟ ಅಲ್ರಿ ಈ ಹಸನ್ಯಾಗ ಈ ಉಸನ್ಯಾಗ ಈ ಪಾತಿಮಾಗ ಈ ಗುಳ್ಳವಗ ಈ ಪಾತಿಮ ಯಾರು ಅದು ಎರಡನೇ ಹೆಂಡತಿ ಅದು ಅಲ್ಲೋ ನಿನ್ನ ಹೆಂಡತಿ ನಿನಗ ಹೆಂಗ ಶ್ರೇಷ್ಠ ಅಂತ ನಾ ಕೇಳ್ತೀನಿ ಕೇಳ್ರಲ್ಲ ಹೇಳಲ್ಲ ನಿನ್ನ ಎಲ್ಲಿ ಅಡಕಿ ಹೋಗಿದ್ದು ಎಲ್ಲಿ ಹೋಗಿದ್ದೇವು ಅಲ್ಲಿ ಸುರಪುರ ತಾಲೂಕು ಮಾಲಾಳಿ ಹೋಗಿದ್ದು ಹೌದು ಅಲ್ಲಿ ಯಾರು ಗುಲಾಲ್ ಹಚ್ಚಿದ್ರು ಭಂಡಾರ ಹಚ್ಚಿದ್ರು ಇಲ್ಲಿ ಗುಲಾಲ್ ಹಚ್ಚಾರ ನೋಡ್ರಿ ಇದ್ರ ಅಂಗಿ ಮನ್ಯಾಗ ಹೋಗ ನಾ ಒಗದ ಹಾಕ ಖ್ಯಾಂತಿ ಪ್ಯಾಂಟ್ ಒಗದಕ್ಕ ಖ್ಯಾಂತಿ ಜಳಕ ಮಾಡ್ಸಕ್ ಖ್ಯಾಂತಿ ದುಬ್ಬಾತಿಕ್ಕ ಖ್ಯಾಂತಿ ಯಾಕೋ ಡುಬದಾಗ ಕೈ ಹೋಗುದಿಲ್ಲನು ದುಬದಾಗ ತುಸು ತುಸು ಹೋಗತ್ತಿ ಮತ್ತ ಹಾಡ್ಕಿಗೆ ಬರಾಗ ಏನಂದಾಳು ಬಾಗಲ್ದಾಗ ನಿಂತ ಟಾಟಾ ಅನ್ನ ಖ್ಯಾಂತಿ ಹೋ ಲೇಟ್ ಆದ್ರು ಬಾಟಾನು ಹೇಳ್ಯಾಳು ಎಂತಿದ ಅಂಜಿಕೇನು ಐತಿ ಐತ್ರ ನನ್ನ ತಾಯಿ ನಿನಗೆ ಏನು ಸಂಬಂಧ ಇಲ್ಲ ನಿಮ್ಮ ತಾಯಿದ ಏನು ಕುಚುಬಿ ನಾಯಿ ನನ್ನ ತಾಯಿ ಹೆಂಗ ಶ್ರೇಷ್ಠಪ್ಪ ಅಂತ ಕೇಳಿದ್ರ ಹೆಂಗವ ಒಂಬತ್ತು ತಿಂಗಳು ಒಂಬತ್ತು ದಿವಸ ಒಂಬತ್ತು ಸೆಕೆಂಡ್ ಅದು ಹೊಟ್ಟಿವಾಗಿಟ್ಕೊಂಡು ಜಾಕಿ ಜತನ ಮಾಡಿ ಅದು ಈ ಧರಣಿಗೆ ಬಿಡುವಂತ ಸಂದರ್ಭದೊಳಗ ಹೌದು ನನ್ನ ತಾಯಿಗೆ ಸಾವಿರಾರು ಚಾಕಡದಷ್ಟು ತ್ರಾಸ ಆಗ್ಯದ ಖಬರ್ಗೇಡಿ ಅದಾರೆ ಅರು ಹಿಡಿ ಹೌದು ನಿಮ್ಮ ತಾಯಿಗೆ ತ್ರಾಸ ತಗೋ ತಿಳಿವ ಏನ್ ಫೋನ್ ಮಾಡಿ ಏನ್ ಮೆಸೇಜ್ ಮಾಡಿ ಏನ್ ಫೋನ್ ಪೇ ಮಾಡಿವ ಅವ್ರು ಹಡಿಬೇಕಂತ ಹಾಡ್ದಾರನು ಎದಕ್ಕೆ ಹಾಡ್ದಾರು ಅವ್ರ ಮನೆ ಕೊಬ್ಬರಿ ಬೆಲ್ಲ ತಿನ್ನು ಆಸಕ್ಕಾಗಿ ಹಾಡ್ದಾರ ಅವ್ರು ಹೌದಪ್ಪ ಅನ್ನಿನ ಹಡದ ಬಳಕ ಕೊಬ್ಬರಿ ಬೆಲೆ ಸಿಕ್ಕಿರ್ಬೇಕೇತಿನ ಅವ್ರು ಹಡ್ಯಾಂಗ ಹಾಡ್ದಾರು ನಾ ಹುಟ್ಟಂಗ ಹುಟ್ಟಿವು ನನ್ನ ತಾಯಿ ಏನು ಸಂಬಂಧ ಇಲ್ಲ ನಿಮ್ಮ ತಾಯಿ ಕುಚುಬಿ ನೈ ಇನ್ನ ಒಂದ್ ಮಾತ ಹೆಂಗಪ್ಪ ಅಂತ ಕೇಳಿದ್ರ ಯಾನಿವ ನನ್ನ ತಾಯಿ ಅಡಗಿ ಮಾಡಿ ಊಟಕ್ಕ ಕುಂದ್ರುವಂತ ಸಂದರ್ಭದೊಳಗ ಹೌದು ನಿನಗ ಅಟ್ಟಕ್ಕ ಹಚ್ಚಿ ಊಟಕ್ಕ ಕುಂದ್ರುವಂತ ಸಂದರ್ಭದೊಳಗ ಹೌದು ನೀ ಹೆಸ್ಕಿ ಮಾಡ್ಕೊಂಡಿ ನಾ ಹೆಸ್ಕಿ ಮಾಡ್ನತ್ತ ಕ್ಯೂಚಾಡತ್ತಿದ್ರಿ ನೀ ಹೆಸ್ಕಿ ಮಾಡ್ಕೊಂಡಿದ್ದಿ ಉಣುವಂತ ಗಂಗಾಳನ್ನ ಸರಿಸಿಟ್ಟು ಬದಿಗೆ ಒತ್ತಿ ನಿನ್ನ ಹೆಸ್ಕಿ ಬರ್ದಾಳು ನನ್ನ ತಾಯಿ ನಿಮ್ಮ ತಾಯಿ ಯಾವಾಗ ಉಣುವಂತ ತಾಟ ದಂಡಿಗೆ ಸರಿಸಿ
ಹೆಸಿಗೆ ಹೆಸಿಗೆ ಬೆಳೆದಾಳ ಈಗ ನಾವು ಮೂರು ಮೂರು ಕಿಲೋಮೀಟರ್ ಅಕ್ಕ ಕೊಗುಟ್ನೂರ ಆ ಕಡೆ ಸಿಂಧಿಗೆ ಕಡೆ ಹೊಚ್ಚೋಲ ಹರೆಗಳನ್ನ ಆ ಎಳಗ ಒಂದು ಜೋಗುಳ ಪದ ಹಾಡ್ಯಾಳು ಏನ್ ಹಾಡ್ಯಾಳು ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ಹೌದು ಆಡಿ ಬಾನನ ಕಂದ ಅಂಗಾಲ ತೊಳೆದೇನ ಹೌದು ತೆಂಗಿನಕಾಯಿ ತಿಳಿ ನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ ಅಂತೇಳಿ ಅವಾಗ ಲಟ್ಕಿ ಮುರಿದಾಳ ನನ್ನ ತಾಯಿ ಬಾಯಿ ನಿಮ್ಮ ತಾಯಿ ಅವಾಗ ಜೋಗುಳಾಡ ಹಾಡಿ ಲಟ್ಕಿ ಮುರಿದಿರ್ಬೇಕು ಹೌದು ಈಗ ಹರೆಗಳನ್ನ ಬೇರೆ ಚಲು ಮಾಡ್ಯಾಳ ಏನು ನಿನ್ನ ಹೆಂಡ್ರ ಮಕ್ಕಳು ಕರ್ಕೊಂಡು ಇಟ್ಟಂಗಿರಿ ಪಟ್ಟಿಗೆ ಹೋಗು ಕಬ್ಬಿನ ತೋಡಿಗೆ ಹೋಗುತ್ತೆ ಲಟ್ಕಿ ಮುರಿದಾಳ ಇವೆಲ್ಲ ಜೋಗುಳ ಪದಾನು ಹಾಂಟನ್ ಮಗನ ಸರ್ಕಿ ಹತ್ತಾಳ ನೋಡು ಇವೆಲ್ಲ ಜೋಗುಳ ಪದ ಇವು ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ನಮ್ಮಂತವ್ರು ನಿಮ್ಮಂತವ್ರಲ್ಲ ದೊಡ್ಡ ದೊಡ್ಡ ಕವಿಗಳಾಗಿರ್ತಕ್ಕಂಥವ್ರು ತಾಯಿ ಮೇಲೆ ಜನಪದ ಬರ್ದಾರ ನಿಮ್ ತಾಯಿ ಮೇಲೆ ಹೌದು ನೋಡ್ ಹಾಡ್ರಿ ನೋಡ್ರು ಹೆಂಗ ಕೇಳು ಹಾಡ್ರಲ್ಲ ದೊಡ್ಡ ಕೊಟ್ಟರೆ ಬೇಕಾದ ಸಿಗುತ್ತೀ ಜಗದಲ್ಲಿ ಕಾಣೋ ದೊಡ್ಡ ಕೊಟ್ಟರೆ ಬೇಕಾದ ಸಿಗುತ್ತೀ ಜಗದಲ್ಲಿ ಕಾಣೋ ಹಡದ ತಾಯಿನ ಕಳ್ಕೊಂಡ ಮೇಲೆ ಮತ್ತೆ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ತಮ್ಮ ಮರಳಿ ಬರುವಳೇನೋ ಹೌದು ಮುಂದ ಯೂಟ್ಯೂಬ್ ಐತಿನ ಬಾಳ ಚಂದ ಹಾಡಾಕತ್ತೀರಿ ಯಾಕೋ ನಿಮ್ ಕವಿಗಳು ಬರೀ ನಿಮ್ ತಾಯಿ ಮೇಲೆ ಅಡ್ಡ ಬರ್ದಾರ ಅನ್ನೋರು ಮತ್ ಯಾರ ಮೇಲೆ ಬರ್ದಾರ ನಮ್ ಹೆಂಡ್ರ ಮೇಲೆ ಬರ್ದಾರಲ್ಲ ಅದು ಹೆಂಗೋ ಏ ಮಾಡ್ಕೊಂಡ ಹೆಂಡ ಅತಿ ತೀರಿದ ಬಳಕ ಮತ್ತೆ ಸಿಗುತ್ತಾಳೇನು ಮಾಡ್ಕೊಂಡ ಹೆಂಡ ಅತಿ ತೀರಿದ ಬಳಕ ಮತ್ತೆ ಸಿಗುತ್ತಾಳೇನು ಮತ್ತೊಂದ ಮದುವೆ ಆಗ್ಬೇಕಾದ್ರೆ ನೀವು ಬಡಿದು ಒಂದ ಕಟ್ಟಿ ನಮ್ಮ ತಾಪಲ ಹಸರೇ ಒಂದಿಟ್ಟು ಸುಂಬಳ ಬರ್ಸೋ ಯಾಕೋ ನಿನ್ನ ಕೈಲೇನು ದಿವಸ ಸುಂಬಳ ಇವನ ಬರ್ಸ್ತಾನ್ರಿ ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ಇಂತ ಕೂಡಿದ ಸಭದಾಗ ಹೆಂಡತಿ ಸಲುವಾಗಿ ಅಳ್ತಿಯಲ್ಲೋ ಅದು ನಾಚಿಕೆರ ಬರ್ತದ ನಿಲ್ಲ ತಿನ್ನ ನಾಚಿಕೆ ಬರ್ದ ಅಳು ಬರ್ತೈತ್ರಿ ಅಲ್ಲ ಮೌನ ಬಳಗದವ್ರ ಏನ್ ಅನ್ನಕತ್ತಾರ ಗೊತ್ತಿದನು ಯಾನಿವ ಇಟ್ಟತಾನ ಹೆಂಡತಿ ಸಲುವಾಗಿ ಹತ್ತಾನಲ್ವ ಅವನಿಗೆ ಸ್ವಲ್ಪ ಅಕಾಡ್ಸ ಕಳಸವಿ ಅನ್ನಕತ್ತಾರ ಈ ಬ್ಯಾಡ್ರಿ ಅವರು ಯಾಕೋ ಅವ್ರ ಚಪ್ಪಲ್ ಇಟ್ಟ ಆರತಿ ಮಾಡ್ತಾರ ಕಡ ಹೋದ್ನಂದ್ರ ಪಕ್ಕ ಗೊತ್ತೈತಿ ಹೌದು ಯಾಕಪ್ಪ ಅಂತ ಕೇಳಿದ್ರ ಒಂದೇ ಒಂದ ಲಾಸ್ಟ್ ಫೈನಲ್ ಏನ ಮಾತಪ್ಪ ಅಂತ ಕೇಳಿದ್ರ ಯಾನಿವ ನೀ ಸ್ಟೇಜ್ ಮೇಲೆ ಮಾತಾಡ್ಬೇಕಾದ್ರ ಹೌದು ಸ್ಟೇಜ್ ಮೇಲೆ ಮೈಕ್ ಹಿಡಿದು ಮಾತಾಡ್ಬೇಕಾದ್ರ ನಾನು ಸಿಂಧಗಿಗೆ ಬರ್ಬೇಕಾದ್ರ ಬೆಟ್ಟಿದ್ದಾನ ಬೆಟ್ಟ ಮಾಡಿ ಬೆಳೆಸ್ಬೇಕಾದ್ರ ಏನ ತಾಯಿ ಎದೆಯಲ್ಲ ಕುಡ್ದೋ ಮತ್ತ ಜಗ್ಗಿಡ್ರಿ ಯಾಕೋ ಏನ್ ಹೇಳಕತ್ತಿ ಬಾಯಿ ಈ ಸಿಂಧಗಿಗೆ ಬರ್ಬೇಕಾದ್ರ ಇಲ್ಲಿ ಸ್ಟೇಜ್ ಮೇಲೆ ನಿಂತು ಮಾತಾಡ್ಬೇಕಾದ್ರ ಮೈಕ್ ಹಿಡ್ಕೊಂಡು ಹೌದು ಏನ ತಾಯಿ ಎದೆಯಲ್ಲ ಕುಡ್ದೋ ನೀವು ಜರ್ಸಿ ಹಾಕಲು ಕುಡ್ದಾನತ್ರ ಹಸನೇ ಅಲ್ಲೋ ಹೆಂಡತಿ ಸಲುವಾಗಿ ಅತ್ತವ ನೀ ಯಾವ ಹಾಲು ಕುಡ್ದಿ ಪಾಕೆಟ್ ಪಾಕೆಟ್ ಅಲ್ಲ ಶಿವಸ್ಥಾನದಲ್ಲಿ ಕುತ್ತಿ ಕರೆ ಕರೆ ಹೇಳು ಸುಳ್ಳು ಹೇಳ್ಬೇಡ ನಂದಿರ್ ಪಾಕೆಟ್ ಇರ್ತಾರ ಬೂಚಪಾಲ ಅವತ್ತ ಅವ್ ಕುಡ್ದಿ ಹೌದು ಕರೆ ಕರೆ ಹೇಳು ಸುಳ್ಳು ಹೇಳ್ಬೇಡ ಏ ಬಾಳ ಬಿರಿಗೆ ಹಾಕಿದ್ರಿ ಅವರು ತುಸ್ ತುಸು ಸುಳ್ಳು ಹೇಳ್ತೀನಿ ಕರೆ ಹೇಳಂಗಿಲ್ರಿ ತುಸ್ ತುಸು ನೀತಿಗ ನಾ ಕುಡ್ದೇವಳ ಬಾಯಿ ಮತ್ತೆ ಯಾರ ಹೆಸರಷ್ಟು ಅಟ್ಟಾದ್ರೂ ನಿಮ್ ತಾಯಿ ಬಾಳ ಸುಮಾರ ಮತ್ತ ನಮ್ ತಾಯಿ ಸುಮಾರೆ ಹೌದು ಅದು ಹೆಂಗು ಮಗಳು ಮಕ್ಕಳಾದ್ರೆ ಹೆಗಲ ಮೇಲೆ ಹೊತ್ತು ಗೊತ್ತಾರ ನಿಮ್ ಮಕ್ಕಳಂದ್ರ ನಮ್ ಮಕ್ಕಳ ದರ ಅದರ ಅದರ ಹೇಳುತ್ತಾರ ಇದ್ರಿಗೆ ಬಂದವ್ರು ಏನ್ ಕೇಳ್ತಾರ ಯಾಕ ಇದು ಮ್ಯಾಗಿಂದ ಯಾರ್ದು ತಳಗಿಂದ ಯಾರ್ದು ಮ್ಯಾಗಿಂದ ಯಾರ್ದು ಮಗು ಮಲ್ಲೊಂದು ತೆಳಗಿಂದು ಆ ಕರ್ನನ್ ಹಂಟಿ ಸಿದ್ಧ ಅಂದು ಇಂತ ಕೊಟ್ಟ ಗುಣ ಅದಾವತ್ತ ಒಂದ್ ಮನ್ಯಾಗ ಹುಟ್ಟಿಸ್ಯಾನ ಒಂದ್ ಮನ್ಯಾಗ ದೂರ ತೋರ್ಕೆ ನಿಮ್ ತಾಯಿಗಳನ್ನ ನಮಗ ಒಂದ್ ಕೊಟ್ಟ ಮನ್ಯಾಗ ಏನ್ ಮಾಡ್ಯಾನ ಒಂದ್ ಮನ್ಯಾಗ ಹುಟ್ಟಿಸ್ಯಾನ ಒಂದ್ ಮನ್ಯಾಗ ದೂರ ತೋರ್ಕೆ ನಿಮ್ ತಾಯಿಗಳನ್ನ ಹೆಣ್ಣ ಮಕ್ಕಳು ಎಷ್ಟು ಪುಣ್ಯ ಮಾಡ್ಯಾರ ನೋಡು ಏನಿವ ಹೆಣ್ಣ ಮಕ್ಕಳಿಗೆ ಎರಡೆರಡು ಮನಿ ಅದಾವ ಹೌದು ಹೆಂಗ ಅದಾವ ತಪ್ಪ ಕೇಳಿದ್ರ ಹೆಂಗಿವ ಒಂದ್ ಗಂಡ ಮನಿ ಒಂದ್ ತವ್ರ ಮನಿ ಹೌದು ಹೌದು ಒಂದ್ ಗಂಡ ಮನಿ ಒಂದ್ ತವ್ರ ಮನಿ ಹೆಣ್ಮಕ್ಳಿಗೂ ಎರಡು ಮನಿ ಅದಾವ ನಾವು ಅಷ್ಟು ಪುಣ್ಯ ಮಾಡೇವು ಭಗವಂತ ಎರಡು ಮನಿ ನಿಮ್ಗೆ ಅಟ್ಟ ಕೊಟ್ಟಾನ ನಾವು ಹೌದು ನಮ್ಮ ಅಪ್ಪಗಳಿಗೆ ಅಣ್ಣಗಳಿಗೆ ನಮಗೂ ಎರಡು ಮನಿ ಕೊಟ್ಟಲ್ಲ ನಿಮ್ಗ ಎರಡು ಮನಿ ಕೊಟ್ಟನ ಭಗವಂತ ಹೌದು ಹೆಂಗೋ ನಾವು ಹುಟ್ಟಿದ್ದು ಸಿಂಧಗಿ ತವ್ರ ಮನಿ ಇದ್ದಂಗ್ರಿ ಗಂಡನ ಮನಿ ಅದು ಬಸ್ ಸ್ಟ್ಯಾಂಡ್ ಮಗಳ ಇದ್ಲ ದಾರದ ಅಂಗಡಿ ಅದು ಗಂಡನ ಮನಿ ಇದ್ದಂಗ ಯಾಕಪ್ಪ ಅಂತ ಕೇಳಿದ್ರ ಯಾಕ ಬಾಯಿ ನಾವು ಗಂಡ ಮನೆಗೆ ಹೋದ ಬಳಿಕ ನಮ್ಗ ಮುತ್ತೈತನ ಸಾಮಾನತ್ತೆ ಬರ್ತಾವ ಹೌದು ಹೌದು ಐದು ಸಾಮಾನ ಬರ್ತಾವ ಯಾವ್ಯಾವ ಒಂದು ಮನಿ ಶಾಂತಿಗಾಗ್ಲಿ ಒಂದು ಬೋರ್ ಶಾಂತಿಗಾಗ್ಲಿ ಒಂದು ಹೊಲದ ಶಾಂತಿಗಾಗ್ಲಿ ಯಾವಾದೇ ಒಂದು ಕಾರ್ಯಕ್ರಮ ಇರ್ಲಿ ನಿಮಗ ಮುತ್ತೆ ತನಕ ಹೇಳ್ತಾರ ನಮ್ಗ ಮುತ್ತೆ ತನಕ ಹೇಳ್ತಾರ
ಬಿಸಿಲೇರ್ ಬಾಟ್ಲಿ ಒಂದ್ ಸ್ನಾಕ್ಸ್ ಈ ಟೈ ಸಾಮಾನ್ ನಮಗೂ ಉಡಿ ತುಂಬತ್ತಾರಲ್ಲ ಇನ್ನೊಂದ್ ಮಾತು ಹೇಳ್ತೇನ್ರಿ ಮಗ ನೀವ್ ಏನ್ ಮುತ್ತೆ ತನಕ ಹೋಗಿ ಒಂದ್ ತಾಸನಾಗ ಹೊಳಿ ಬರ್ಬೋದು ಹೌದು ಒಂದ್ ತಾಸನಾಗ ಮುತ್ತೆ ತನ ಊಟ ಮಾಡ್ಕೊಂಡು ನಾವು ಹೊಳಿ ಬರ್ತೇವೆ ಮನೆಗೆ ಅವಾಗ ಅವಾಗ ಹೊಳಿ ಬರ್ಬೋದು ಹೌದು ನಾ ಮುಂಜಾನೆ ಆರಕ್ ಬಿಟ್ಟು ಅಂದ್ರೆ ರಾತ್ರಿ ಬಾರ ಆದ್ರ ಆತ್ ಒಂದ್ ಆದ್ರ ಆತ್ ಅಟ್ಟು ಸಲ ಉಡಿ ತುಂಬತ್ತಾರ ನಮಗ ನಿಮ್ಗೆ ತುಂಬತ್ತಾರ ಉಡಿ ನಿಮ್ ಬಿರುಸ್ತುಂಬತ್ತಾರಪ್ಪ ಮತ್ ಮನೆಗೆ ಬರ ನಾನು ಹ್ಯಾಂಡ್ ಸರ್ಗೆ ಉಡಿ ತುಂಬತ್ತಾಳ ಮನ್ಯಾಗ ಹೆಂಗೋ ಆಕಿ ಬೆಲ್ಲೋನಿಗೆ ಆಕಿನ ಉಡಿ ತುಂಬತ್ತಾಳು ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ನಮ್ಮ ಅಣ್ಣನ ಬಳಗದವರು ಹೌದು ಏನು ಅನಾಕತ್ತಾರಪ್ಪ ಅಂತ ಕೇಳಿದ್ರ ಅವ್ರು ಹೋಗ್ತಾರತ್ರಿ ನಿನ್ನ ಕರ್ಕೊಂಡು ಹೋಗ್ತಾರತ್ತವ್ರು ಹೌದು ಯಾಕೆ ಏನ್ ಹೇಳತ್ತಾರಿವ ಏನ್ ಹೇಳಕತ್ತಾರಪ್ಪ ಅಂತ ಕೇಳಿದ್ರ ಒಂದ್ ಎರಡೇ ಜಾನಪದ ಹಾಡ ಅನಾಕತ್ತಾರ ಹೌದು ಹೆಂಗ ಕೇಳು ಅವ್ರು ಇದು ಬೇಕತ್ರಿ ಅವ್ರಿಗೆ ಯಾವಾಗ ಈ ಸದ್ಯಕ್ಕೈತ್ ನಾವು ಲಂಗ ದಾವಣಿ ಹಾ ಹಾ ಲವಣ್ಯ ಏನ್ರಿ ಏ ಒಟ್ಟ ಅವ್ರ ಮಡ್ಯ ಕಡಿಬೇಕತ್ತಾರ ನೋಡಿ ಏನು ಕಡೀರಿ ಹೆಂಗಪ್ಪ ಅಂತ ಕೇಳಿದ್ರ ಹೆಂಗಿವ ನಡೂರಾಗ ಕಡದಾರ ಕಡಲಿ ತರ್ತೇನ ಬಿಡುದಿಲ್ಲ ನಡೂರ ಜಾತಿ ಮಗ ಅಲ್ಲ ನಾ ತಿಳದಂಗ ಹಗರಿಲ್ಲ ನಿಮ್ಮಪ್ಪ ದಾನಲ್ಲ ಯಾರಾಂಜಿಗೆ ನನಗಿಲ್ಲ ನಿಮ್ಮಪ್ಪ ದಾನಲ್ಲ ಯಾರಾಂಜಿಗೆ ನನಗಿಲ್ಲ ಇನ್ನೊಂದ್ ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ದಿವ ಲಂಗ ದೌನ್ಯಾಗ ಮಸ್ತ ಕಾಣ್ತ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ಲಂಗ ದೌನ್ಯಾಗ ಮಸ್ತ ಕಾಣ್ತ ಲಾವಣ್ಯ ನಿನ್ನ ಫೋನ್ ನಂಬರ್ ಕೊಟ್ರ ಬರ್ತೈತಿ ಪುಣ್ಯ ನನಗೆ ಎರಡು ಸ್ಟಿಂಗ್ ಬಂದ್ ನೋಡು ಬಾಯಿ ಬಂದಲ್ಲ ಹೌದು ಎರಡು ಸ್ಟಿಂಗ್ ಬಂದು ನನಗೆ ಇವತ್ತು ಹಡ್ರಿ ಯಾಕಪ್ಪ ಅಂತ ಕೇಳಿದ್ರ ಏನಿವ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದು ಇನ್ನೊಂದ್ ಯಾವ್ದಪ್ಪ ಅಂತ ಕೇಳಿದ್ರ ಯಾವ್ದಿವ ಪಟ್ಟಿ ಅಂಗಡಿ ಪಾರು ಎಟ್ಟಿದೆ ನಾದಾರು ಎಟ್ಟಾರ ಕೊಡ ಚೋರು ಯಾಕಪ್ಪ ಅಂತ ಕೇಳಿದ್ರ ಯಾಕಿವ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತ ಕೇಳಿದ್ರ ಬಹಳ ಮಾತಾಡ್ಬೇಡ್ರಿ ಒಂದ್ ಎರಡ್ ತಾಸು ಮಾತಾಡ್ರಿ ಕಲ್ಲ ಬರ್ತಾವ ತಿನ್ನ ಇಲ್ಲಡ್ರಿ ಹೌದು ಹೆಂಗ ಕೇಳು ಹಾ ಬರ್ಲಿವ ಬಾಯಿ ಕೇಳ್ತಾನೆ